ತುಳುನಾಡಿನ ಅನೇಕ ಕ್ಷೇತ್ರಗಳು ಇವತ್ತಿಯೂ ಕೂಡ ತನ್ನ ಕಾರಣಿಕವನ್ನು ಮೆರೆಯುತ್ತಿದೆ. ಅದರಲ್ಲಿ ಒಂದು ಪ್ರಮುಖವಾದ ಕ್ಷೇತ್ರ ತುಳುನಾಡಿನಲ್ಲಿ ತಿಗದೆ ಇತ್ತಿನಾಗಿ ತಿಬಾರು ಅಂತ ಕಾಣಿಸಿಕೊಳ್ಳುವಂಥ ಕ್ಷೇತ್ರ ಶಿಬರೂರು ಕೊಡಮಣಿತಾಯಿ ಕ್ಷೇತ್ರ. ಇವತ್ತು ಈ ಕ್ಷೇತ್ರದಲ್ಲಿ ಬಹಳ ವರ್ಷಾವಧಿ ಉತ್ಸವ ಆಗ್ತಾ ಇದೆ. ಸಾಗರೋಪಾತಿಯಲ್ಲಿ ಭಕ್ತ ಜನ ಸಾಗರ ಕೂಡ ಹರಿದು ಬರ್ತಾ ಇದೆ. ಈ ಕ್ಷೇತ್ರದ ವಿಶೇಷ ಏನಂತ ಹೇಳಿದರೆ, ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಒಂದು ತೀರ್ಥಬಾವಿಯನ್ನು ಗಮನಿಸ್ತಾ ಇದ್ದೀರಿ. ಈ ತೀರ್ಥಬಾವಿ ಇವತ್ತಿಗೂ ಕೂಡ ಸಾವಿರಾರು ಜನರಿಗೆ, ಮರಣಶೈಲಿಯಲ್ಲಿ ಮಲಗಿದ್ದಂಥವರಿಗೆ ಅಥವಾ ಸಾವಿನ ಅಂಚಿನಲ್ಲಿದ್ದವರಿಗೆ, ಸಾವಿನ ಕದ ತಡೆದವರಿಗೆ ಎಲ್ಲವೂ ಕೂಡ ಆಯುಷ್ಯವನ್ನು ಕೊಟ್ಟಂಥದ್ದು. ಮತ್ತು ಈ ತೀರ್ಥದ ನೀರು ಅಮೃತ ಸಮಾನಾಗಿ ಇವತ್ತು ಕೂಡ ಎಲ್ಲ ಜನರಿಗೂ ಕೂಡ ಆ ತೀರ್ಥ ಸಮಾನವಾಗಿ, ಅಮೃತ ಸಮಾನವಾಗಿ ಆ ಫಲವನ್ನು ನೀಡ್ತಾ ಇದೆ. ಯಾಕೆಂದರೆ ಸಾಕಷ್ಟು ವರ್ಷಗಳಿಂದ ಈ ರೀತಿಯಾಗಿ ಜನ ನಂಬ್ತಾ ಇದ್ದಾರೆ ಮತ್ತು ಇದೇ ತೀರ್ಥವನ್ನು ತಮ್ಮ ಮನೆಯಲ್ಲಿಟ್ಕೊಂಡು ಯಾವುದೇ ರೋಗ ರುಜಿನ ಬಂದಂಥ ಸಂದರ್ಭದಲ್ಲಿ, ಕಷ್ಟಗಳು ಬಂದಂಥ ಸಂದರ್ಭದಲ್ಲಿ ಇಲ್ಲಿನ ಕೊಡಮಣಿತಾಯವನ್ನು ನೆನೆಸಿ ಈ ತೀರ್ಥವನ್ನು ಕುಡಿದರೆ ಅವರೆಲ್ಲ ರೋಗ ರುಜಿನಗಳು ಮಾಯ ಆಗುತ್ತೆ, ಕಷ್ಟಗಳು ದೂರ ಆಗುತ್ತೆ ಎಂಬ ನಂಬಿಕೆ ಇದೆ. ಇದಕ್ಕೆ ಸಾವಿರಾರು ಇತಿಹಾಸಗಳು, ಉದಾಹರಣೆಗಳು ಕೂಡ ಈ ಕ್ಷೇತ್ರದಲ್ಲಿ ಬರ್ತಾ ಇರುವಂಥದ್ದು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಈ ರೀತಿಯಾಗಿ ಏತ ನೀರಾವರಿ ಮೂಲಕವಾಗಿ ಈ ತೀರ್ಥಬಾವಿಯ ನೀರನ್ನು ತೆಗಿಬೇಕಾಗುತ್ತೆ. ಯಾವುದೇ ಮೋಟಾರನ್ನು ಹಾಕುವಂತಿಲ್ಲ ಮತ್ತು ಯಾವುದೇ ರಾಟಿಯನ್ನು ಹಿಡಿದು ಹಗ್ಗವನ್ನು ಇಳಿಸಿ ನೀರನ್ನು ತೆಗೆಯುವಂತಿಲ್ಲ. ಕೇವಲ ಆ ಶತಮಾನಗಳಿಂದ ಈ ರೀತಿಯಾಗಿ ಕೇವಲ ಏತ ನೀರಾವರಿ ಪದ್ಧತಿಯ ಮೂಲಕವಾಗಿ ಈ ತೀರ್ಥಬಾವಿಯ ನೀರನ್ನು ಈ ರೀತಿಯಾಗಿ ತೆಗೀತಾರೆ. ವರ್ಷದ ಈ ಸಂದರ್ಭದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಬಂದಂಥ ಭಕ್ತರು ಈ ಬಾವಿಯ ನೀರನ್ನು ತೀರ್ಥ ಸ್ವರೂಪವಾಗಿ ಸೇವನೆ ಮಾಡ್ತಾರೆ ಮತ್ತು ಇಲ್ಲಿಂದ ತೀರ್ಥದ ಬಾಟ್ಲಿಯನ್ನು ಮನೆಗೆ ತೆಗೆದುಕೊಂಡು ಹೋಗಿ ವರ್ಷ ಇಡೀ ಯಾವುದೇ ಕಷ್ಟಗಳು ಬಂದಾಗ ಅಥವಾ ರೋಗ ರುಜಿನಗಳು ಬಂದಾಗ ಈ ದೇವರ ನೆನೆಸಿ ತೀರ್ಥದ ಸೇವನೆ ಮಾಡ್ತಾರೆ. ಆನಂತರವಾಗಿ ಆ ಎಲ್ಲ ರೋಗ ರುಜಿನಗಳು ದೂರವಾದಂಥ ಇತಿಹಾಸ ಕೂಡ ಇರುವಂಥದ್ದು. ಇಲ್ಲಿ ಬಂದಂಥ ಸಾವಿರಾರು ಭಕ್ತರು ಕೂಡ ತಮಗೆ ಆದಂಥ ಒಳಿತನ್ನು ಕೂಡ ಹೇಳ್ತಾ ಇರುವಂಥದ್ದು ಮತ್ತು ಈ ಕ್ಷೇತ್ರದ ತೀರ್ಥ ಆಗಿರ್ಬೋದು, ಈ ಕ್ಷೇತ್ರದ ಮಣ್ಣಾಗಿರ್ಬೋದು, ಸಾಕಷ್ಟು ಹೆಸರುವಾಸಿ ಯಾವುದನ್ನ ಕೇಳಿ ಅಂತ ಹೇಳಿದರೆ, ಯಾವುದೇ ಒಂದು ವಿಷ ಜಂತು ಕಡ್ದಂಥ ಸಂದರ್ಭದಲ್ಲಿ, ವಿಷ ಮೈ ಮೇಲೆ ಹೋದಂಥ ಸಂದರ್ಭದಲ್ಲಿ ಇಲ್ಲಿನ ನೀರು ಇಲ್ಲಿನ ಮಣ್ಣನ್ನು ಹಚ್ಚಿಕೊಂಡ್ರೆ ಆ ವಿಷ ಕ್ಷಣ ಮಾತ್ರದಲ್ಲಿ ಇಳಿದು ಹೋದಂಥ ಪ್ರಸಂಗಗಳು ಕೂಡ ಸಾಕಷ್ಟು ನಡೆದಿರುವಂಥದ್ದು. ಇದಕ್ಕೆ ಸಾವಿರಾರು ಜನ ಹಲವಾರು ತಮ್ಮ ಮನೆಯಲ್ಲೇ ಆದಂಥ ಸತ್ಯ ಘಟನೆಯನ್ನು ಕೊಟ್ಟು ಈ ಕ್ಷೇತ್ರದ ಕಾರಣಿಕವನ್ನು ಕೂಡ ಹೇಳ್ತಾ ಇರುವಂಥದ್ದು. ಪ್ರಮುಖವಾಗಿ ತಿಬಾರು ಕೊಡಮಣಿತಾಯಿ ಕ್ಷೇತ್ರ ಬಹಳಷ್ಟು ಹೆಸರುವಾಸಿಯಾಗಿರುವಂಥದ್ದು ಮತ್ತು ಅಷ್ಟೇ ಶ್ರದ್ಧೆ ಭಯ ಭಕ್ತಿಯಿಂದ ಇಲ್ಲಿ ಜನ ಈ ದೈವವನ್ನು ಆರಾಧಿಸ್ತಾರೆ. ಅದಕ್ಕೆ ತುಳುವಲ್ಲಿ ಒಂದು ಮಾತು ಇದೆ, ಅದು ತಿಗಲೆ ಇತ್ತಿನಾಗಿ ತಿಬಾರು ಅಂತ ಹೇಳಿ. ಹಾಗಾಗಿ ಸಾಕಷ್ಟು ಜನ ಇವತ್ತಿನ ಈ ಪುಣ್ಯ ಸಂದರ್ಭದಲ್ಲಿ ಕ್ಷೇತ್ರಕ್ಕೆ ಹರಿದು ಬರ್ತಾ ಇದ್ದಾರೆ. ಎಲ್ಲರೂ ಕೂಡ ಒಂದು ಹರಕೆಯನ್ನು ಹೇಳಿ ಅಥವಾ ತಮಗೆ ಆದಂಥ ಒಳಿತಿನ ಪ್ರಕಾರವಾಗಿ ಈ ಕ್ಷೇತ್ರಕ್ಕೆ ಬಂದು ಹರಕೆ ಸಂದಾಯವನ್ನು ಕೂಡ ಮಾಡ್ತಾ ಇರುವಂಥದ್ದು. ಸುಮಾರು 700 ವರ್ಷಗಳ ಹಿಂದೆ ಶಿಬರೂರು ಗುತ್ತಿನ ತಿಮ್ಮತಿ ಕಡಿವಾಲ್ ಮತ್ತು ಪರಿಸರ ಗ್ರಾಮದ ಎಕ್ಕಾರು ದುಗ್ಗಣ ಕಾವರು ಇರುವೈಲು ಕ್ಷೇತ್ರದಿಂದ ಈ ಒಂದು ದೈವ ದೇವರುಗಳು ಅವರ ಬೆನ್ನು ಹಿಡಿದುಕೊಂಡು ಇಲ್ಲಿಗೆ ಬಂದು ಇಲ್ಲಿ ನೆಲೆಯಾದಂಥ ಒಂದು ಇತಿಹಾಸ ಇದೆ. ಈ ಒಂದು ಕ್ಷೇತ್ರದ ಬಗ್ಗೆ ವಿಶೇಷವಾಗಿ ಹೇಳುವುದಾದರೆ, ಈ ಒಂದು ಧನು ಸಂಕ್ರಮಣದಂದು ಧ್ವಜಾರೋಹಣವಾಗಿ ಮರುದಿನ ಶ್ರೀ ಉಲ್ಲಾಯ ನೇಮ, ಕೊಡಮಂತಾಯ ನೇಮ, ಮಹಾ ಅನ್ನ ಸಂತರ್ಪಣೆ, ಅದೇ ರೀತಿ ಉಳಿದ 5 ದಿವಸಗಳಲ್ಲಿ ಶ್ರೀದೈವದ ಪರಿವಾರ ದೈವಗಳ ನೇಮೋತ್ಸವ ಜರುಗಿ ಮರುದಿನ ಧ್ವಜ ಅವರೋಹಣ ನಡೆಯುತ್ತದೆ. ಈ 8 ದಿವಸಗಳಲ್ಲಿ ಕೂಡ ಈ ಉಭಯ ಜಿಲ್ಲೆಗಳಿಂದ, ಅದು ಅಲ್ಲದೆ ಪರ ರಾಜ್ಯಗಳಿಂದ, ಹೊರ ದೇಶಗಳಿಂದ ಲಕ್ಷಾಂತರ ಮಂದಿ ಬಂದು ಶ್ರೀದೈವದ ಶ್ರೀಮುಡಿ ಗಂಧ ಪ್ರಸಾದವನ್ನು ಸ್ವೀಕರಿಸಿ, ಅದೇ ರೀತಿ ವಿಶೇಷವಾಗಿ ಸುಮಾರು 1 ಲಕ್ಷಕ್ಕೂ ಅಧಿಕ ಜನರು ಅನ್ನಪ್ರಸಾದವನ್ನು ಕೂಡ ಸ್ವೀಕರಿಸ್ತಾ ಇದ್ದಾರೆ. ಅದೇ ರೀತಿ ಈ ಕ್ಷೇತ್ರದ ತೀರ್ಥಬಾವಿಗೆ ಒಂದು ಇತಿಹಾಸವಿದೆ. ಈ ಪರಿಸರದ ಸೂರ್ಯಗುತ್ತು ತ್ಯಾಂಪಶೆಟ್ಟಿ ಎಂಬುವರು, ಅವರು ವಿಷದ ಹೀರುವ ಒಂದು ಕಲ್ಲು ಇತ್ತಂತೆ. ಆ ಕಲ್ಲನ್ನು ಈ ಒಂದು ಪವಿತ್ರವಾದ ಕ್ಷೇತ್ರಕ್ಕೆ, ಕ್ಷೇತ್ರದ ಬಾವಿಗೆ ಹಾಕಿದ ಕಾರಣ ಆ ಕ್ಷೇತ್ರದ ಈ ಬಾವಿಯ ನೀರು ವಿಷ ಮತ್ತು ಇತರ ನಾಗದೋಷ ಪರಿಹಾರ, ಚರ್ಮದೋಷ ಮುಂತಾದ ಎಲ್ಲ ಜನರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸುತ್ತಾ ಶ್ರೀದೈವದ ಶ್ರೀಮುಡಿ ಗಂಧಪದನ್ನ ಪ್ರಸಾದವನ್ನು ವಿತರಣೆ ಆಗ್ತಾ ಇದೆ. ಅದೇ ರೀತಿ ಇಲ್ಲಿಯ ಮಣ್ಣು ತಿಬಾರಿನ ತೀರ್ಥ ಮತ್ತು ತಿಬಾರಿನ ಮಣ್ಣು ಅಂತ ಹೇಳಿದರೆ ಅದೇ ಒಂದು ಪವಿತ್ರ. ಯಾಕಂತೇಳಿದರೆ ಹಿಂದಿನ ಕಾಲದಲ್ಲಿ ವಿಷ ಒಂದು ವೇಳೆ ಯಾರಿಗಾದರೂ ತಾಗಿದ್ರೆ ಆ ಸಂದರ್ಭದಲ್ಲಿ ಈ ವಿಷಕ್ಕೆ ಯಾವುದೇ ರೀತಿಯ ಮದ್ದು ಅಂತ ಇರಲಿಲ್ಲ. ಆದ ಕಾರಣ ಆ ವಿಷ ತಾಗಿದ ಕೂಡಲೇ ಅದೇ ಜಾಗದಲ್ಲಿ ನಾನು ತಿಬಾರಿಗೆ ಕರ್ಕೊಂಡು ಹೋಗ್ತೇನೆ, ಇದು ಗುಣ ಆಗಬೇಕು ಅಂತೇಳಿ ಅಲ್ಲಿಯ ಮಣ್ಣನ್ನೇ ಅವರು ಹಚ್ಚಿಕೊಂಡ್ರೆ ಅವರಿಗೆ ಗುಣ ಆಗ್ತಿತ್ತಂತೆ. ಅದನಂತರ ಅವರ ಆ ಒಂದು ವಿಷ ಅವರ ದೇಹದಲ್ಲಿ ಪಸರಿಸುವುದು ನಿಲ್ತದೆ. ಅದರ ನಂತರ ಇಲ್ಲಿಗೆ ತೆಗೆದು ಬಂದು ಇಲ್ಲಿಯೇ ಅವರು ನೆಲೆ ನಿಂತು 3 ದಿವಸ ಇಲ್ಲಿಯ ಗಂಧಪ್ರಸಾದವನ್ನು ಸ್ವೀಕಾರ ಮಾಡಿದರೆ
ಮತ್ತು ಅದು ಸಂಪೂರ್ಣ ಗುಣಮುಖನಾದ್ರಂತರ ಅವರು ಹಿಂದಿರುಗಿದಂಥ ಅನೇಕ ಇತಿಹಾಸ ಇದೆ. ಆದ್ದರಿಂದ ಇಲ್ಲಿಯ ಮಣ್ಣಿಗೆ ಮತ್ತು ಇಲ್ಲಿಯ ನೀರಿಗೆ ವಿಶೇಷವಾದ ಒಂದು ಶಕ್ತಿ. ಯಾವ 30 ವರ್ಷದಿಂದ ಬರ್ತಿದ್ದಾನೆ, ಹೋದ ವರ್ಷ ಹುಡುಗನ ಮಗಳಿಗೆ ಮಾತಾಡಲಿಲ್ಲ. ನಮ್ಮ ದಿವರಗುದ್ದಿನ ಹೆಂಗಸರ ಹತ್ರ ಕೇಳಿದ್ದಾರೆ, ಅವಳು ಕೇಳಿದಾಗ ಹೇಳಿದ ನೀರು ನೀರು ಕುಡಿದರೆ 15 ದಿವಸ ಬರ್ತದೆ. ಈಗ ಅವರು ಮಾತಾಡ್ತಾರೆ ಹುಡುಗಿ, ಅವರೀಗ ಬರ್ತಾರೆ. ಇದು ಯಾರಾದರೂ ಇಲ್ಲಿ ಹೇಳಿ ಹೋದರೆ ಅದು 100% ಆಗ್ತದೆ. ಇಲ್ಲಿ ತೀರ್ಥ ಏನು ಮದುವೆ ಆಗದಿದ್ದರೆ ಅದು ನಮ್ಮ ಗೊತ್ತಿತ್ತು ನಮಗೆ. 30-40 ವರ್ಷದಿಂದ ಯಾರು ಹುಡುಗಿ ಮದುವೆ ಆಗದಿದ್ದರೆ ಕೇಳಿದ್ದು ನನಗೆ ಗೊತ್ತುಂಟು. ಪರ್ಟಿಕ್ಯುಲರ್ ಬಂದು ಪ್ರಸಾದ ಹಾಕಿ ತೆಗೆದುಕೊಂಡು ಹೋಗ್ತಾರೆ. ಇವತ್ತು ಬೊಂಬೈ ಮುನ್ಸಿಪಾಲ್ಟಿ ಕಮಿಷನರ್ ಅವರು ಕಾಲೆ ಅಂದು ಅವರು ಬರ್ತಾರೆ. ಅವಳ ಮಗುವಿಗೆ 6 ತಿಂಗಳ ಮೇಲೆ ಇಮಿಡಿಯೇಟ್ಲಿ ಮ್ಯಾರೇಜ್ ಆಯಿತು, ಅವರು ಈ ಸಂಜೆಗೆ ಬರ್ತಾರೆ. ಈಗ ಅದು ಪವಿತ್ರ ಇಲ್ಲಿ ಅಂದರೆ ಯಾರು ನಿಜವಾಗಿ ಕೇಳಿದರೆ ಸತ್ಯ ಮನಸ್ಸಿನಲ್ಲಿ ನನಗೆ ಹಾಕಬೇಕಂದರೆ ಅಪ್ಪಣೆ ಕೊಟ್ಟುಬಿಡ್ತದೆ. ಈ ಕ್ಷೇತ್ರಕ್ಕೆ ಕೊಡಮಣಿ ತಾಯಿ ಬರಕ್ಕೂ ಕೂಡ ಸಾಕಷ್ಟು ಇತಿಹಾಸ ಇರುವಂಥದ್ದು. ಸುಮಾರು 700 ವರ್ಷಗಳ ಹಿಂದೆ ತಿಬಾರು ಮತ್ತು ನೆರೆಯ ಎಕ್ಕಾರು ಗುತ್ತಿನ ಇಬ್ಬರು ಮಹಾಪುರುಷರು ಹೋದಂಥ ಸಂದರ್ಭದಲ್ಲಿ ಅವರನ್ನು ಹಿಂಬಾಲಿಸಿ 2 ದೈವಗಳು ಬಂದು ಎತ್ತು ಮತ್ತು ಹುಂಜದ ರೂಪದಲ್ಲಿ 2 ದೈವಗಳು ಈ ಕ್ಷೇತ್ರಕ್ಕೆ ಬಂದು ಆನಂತರವಾಗಿ ಪ್ರತಿ ವರ್ಷ ಇಲ್ಲಿ ನಡೆಯುವಂಥ ಉತ್ಸವಾದಿಗಳು ಅದು ಸಾಕಷ್ಟು ವಿಭಿನ್ನ ಆಗಿರುವಂಥದ್ದು, ಸಾಕಷ್ಟು ವೈವಿಧ್ಯತೆಯನ್ನು ಕೂಡಿರುವಂಥದ್ದು. ಯಾಕೆಂದರೆ ಎಲ್ಲ ಸತ್ಯ ಘಟನೆಗಳನ್ನು ಆಧರಿಸಿ ಇಲ್ಲಿ ಬರುವಂಥ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತಾ ಇರುವಂಥದ್ದು. ಕೇವಲ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ, ಹೊರ ಜಿಲ್ಲೆ ಹೊರ ರಾಜ್ಯದ ಸಾವಿರಾರು ಭಕ್ತರನ್ನು ಶಿಬಾರೂರು ಕೊಡಮಣಿ ತಾಯಿ ಕ್ಷೇತ್ರ ಒಳಗೊಂಡಿರುವಂಥದ್ದು. ಈ ನಿಟ್ಟಿನಲ್ಲಿ ಸಾಕಷ್ಟು ಮಂದಿ ಭಕ್ತರು ಇವತ್ತು ಆ ಕ್ಷೇತ್ರದತ್ತ ಹರಿದು ಬರ್ತಾ ಇದ್ದಾರೆ. ಎಲ್ಲರ ಮುಖದಲ್ಲಿ ಎಲ್ಲರ ಭಾವನೆಗಳು ಅದು ದೈವತ್ವದ ಭಾವನೆಗಳನ್ನು ಹೊಂದಿರುವಂಥದ್ದು. ಯಾಕೆಂದರೆ ಈ ಕ್ಷೇತ್ರದಿಂದ ಸಾಕಷ್ಟು ಮಂದಿ ಒಳಿತನ್ನು ಕಂಡಿರುವಂಥದ್ದು ಮತ್ತು ಇಲ್ಲಿನ ತೀರ್ಥಬಾವಿಯ ನೀರು ಮತ್ತು ಇಲ್ಲಿನ ಮಣ್ಣು ಮಹಾಪ್ರಸಾದವಾಗಿ ಅವರ ಬಾಳಲ್ಲಿ ಬೆಳಗಿರುವಂಥದ್ದು ಮತ್ತು ಇವತ್ತಿಗೂ ಕೂಡ ಅಂತಹದೇ ಘಟನೆಗಳು ಮತ್ತು ವೈದ್ಯ ಲೋಕಕ್ಕೆ ಅಚ್ಚರಿಸುವಂಥ ವಿಚಾರಗಳು ಶಿವರೂರು ಕೊಡಮಣಿ ಕ್ಷೇತ್ರದಲ್ಲಿ ನಡೀತಾ ಇರುವಂಥದ್ದು. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18, ಮಂಗಳೂರು.